ಸ್ನೇಹಿತರೆ, ನೀವೇನಾದರೂ ಎಸ್ ಎಸ್ ಎಲ್ ಸಿ ಪಾಸಾಗಿ ನಮ್ಮ ಬೆಂಗಳೂರಲ್ಲಿ ಪರ್ಮನೆಂಟ್ ಜಾಬ್ನ ಹುಡುಕ್ತಾ ಇದ್ದೀರಾ ಅಂದರೆ ಇವಾಗಲೇ ನಮ್ಮ ಪರಮಾಣು ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ ಎಸ್ ಎಲ್ ಸಿ ಪಾಸಾಗಿರೋ ಜಾಬ್ಗಳಿಗೆ ಅರ್ಜಿನ ಸಲ್ಲಿಸಿ. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದು ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಅಥವಾ ಪರಮಾಣು ಇಲಾಖೆ ಅಂಡರಲ್ಲಿ ಬರುತ್ತೆ. ಇದು ಆಟೋಮಿಕ್ ಮಿನರಲ್ ಡೈರೆಕ್ಟರ್ ಎಕ್ಸ್ಪ್ಲೋರೇಷನ್ ಅಂತ. ಅಂದರೆ ಇದು ನಮ್ಮ ಬೆಂಗಳೂರಲ್ಲೂ ಕೂಡ ಬ್ರಾಂಚ್ ಆಫೀಸ್ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಿದ್ರೆ ಅಪ್ಲಿಕೇಶನ್ ಸಲ್ಲಿಸೋದು ಯಾವಾಗ ಅಂದರೆ, ಸ್ನೇಹಿತರೆ, ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 29/10/2022 ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ಬಂದು 17/11/2022 ಕೊನೆ ದಿನಾಂಕ ಇರುತ್ತೆ. ಸೊ ನಾನು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನಿಮಗೆ ಅಪ್ಡೇಟ್ನ ಕೊಡ್ತೀನಿ, ಅವಾಗಿಂದನೇ ಅರ್ಜಿನ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಸದ್ಯಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಈ ಒಂದು ನೋಟಿಫಿಕೇಷನ್ನು ಜೊತೆಗೆ ಅರ್ಜಿ ಸಲ್ಲಿಸೋದಕ್ಕೆ ಲಿಂಕ್ನ ಅಲ್ಲಿ ನಿಮಗೆ ಯಾವಾಗ ಬೇಕಿದ್ರೂ ಸಿಗುತ್ತೆ. ಸ್ನೇಹಿತರೆ, ಪೋಸ್ಟ್ ನೇಮ್ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಅಂತ. ಸೊ 10ನೇ ತರಗತಿ ಪಾಸ್ ಆದವ್ರಿಗೆ ಇನ್ನೇನು ಕೊಡ್ತಾರೆ, ಸೆಕ್ಯೂರಿಟಿ ಗಾರ್ಡೇ ಪೋಸ್ಟು. ಸೊ ಸ್ಯಾಲ್ರಿ ಬಂದು 18,000 ಬೇಸಿಕ್ಕು, ಅಂದರೆ ನಿಮಗೆ 28-30,000 ಸ್ಟಾರ್ಟಿಂಗೇ ಸಿಗುತ್ತೆ. ಹುದ್ದೆಗಳ ಸಂಖ್ಯೆ ನೋಡೋದಾದರೆ 274 ಹುದ್ದೆಗಳ ಸಂಖ್ಯೆ ಇಲ್ಲಿ ಖಾಲಿ ಇರ್ತವೆ. ಸೊ ಕ್ವಾಲಿಫಿಕೇಷನ್ ಏನಿಲ್ಲ, ನಾನು ಅವಾಗ ಹೇಳಿರೋ ರೀತಿಯೇ ಬರೀ 10th ಪಾಸ್ ಆಗಿದ್ದರೆ ಸಾಕು, ನೀವು ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಏಜ್ ಲಿಮಿಟ್ ಬಂದು 18 ವರ್ಷ ಮಿನಿಮಮ್ ಇರುತ್ತೆ, 27 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇದು ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ +5 ವರ್ಷ ರಿಲ್ಯಾಕ್ಸೇಷನ್ನು, ಒ ಬಿ ಸಿ ಅವರಿಗೆ +3 ವರ್ಷ ಇಲ್ಲಿ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ. ಸೊ ಹಾಗೆಯೇ ಹೈಟ್ ನೋಡೋದಾದರೆ ಫಿಸಿಕಲ್ ಟೆಸ್ಟ್ನಲ್ಲಿ ಮಿನಿಮಮ್ಮು ಹುಡುಗರು 167 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ, ಅದೇ ಗರ್ಲ್ಸ್ ಆದರೆ 157 ಸೆಂಟಿಮೀಟರ್ ಹೈಟ್ ಇದ್ದರೆ ಇಲ್ಲಿ ನಡೆಯುತ್ತೆ. ಸ್ನೇಹಿತರೆ, ಹಾಗೆಯೇ ಎಸ್ ಟಿ ಹುಡುಗರು ಯಾರಾದರೂ ಇದ್ದರೆ ನಿಮಗೆ ಹೈಟ್ ಬಂದು 162 ಇರುತ್ತೆ, ಅದೇ ಹುಡುಗಿರು ಯಾರಾದರೂ ಎಸ್ ಟಿ ಕ್ಯಾಂಡಿಡೇಟ್ ಇದ್ದರೆ 154 ಸೆಂಟಿಮೀಟರ್ ಹೈಟ್ ಇದ್ದರೂ ಕೂಡ ನಡೆಯುತ್ತೆ. ಹಾಗೆಯೇ ಚೆಸ್ಟಿಗೆ ನೋಡೋದಾದರೆ ಜನರಲ್ ಕ್ಯಾಟಗರಿಯವ್ರಿಗೆ 80 ಸೆಂಟಿಮೀಟರ್ ಚೆಸ್ಟ್ ಇದ್ದರೆ ನಡೆಯುತ್ತೆ, ಇದು ವಿಥೌಟ್ ಎಕ್ಸ್ಪ್ಯಾಂಡು. ಇನ್ನು ಎಸ್ ಟಿ ಕ್ಯಾಂಡಗಟಿ ಇದ್ದರೆ 77 ಸೆಂಟಿಮೀಟರ್ ಇದ್ದರೆ ಇಲ್ಲಿ ನಡೆಯುತ್ತೆ. ಸ್ನೇಹಿತರೆ, ಇನ್ನು ಫಿಸಿಕಲ್ ಟೆಸ್ಟ್ನಲ್ಲಿ ನಿಮಗೆ 100 ಮೀಟರ್ ಓಟನ 16 ಸೆಕೆಂಡ್ನಲ್ಲಿ ನೀವು ಓಡಬೇಕಾಗುತ್ತೆ. ಲಾಂಗ್ ಜಂಪ್ನ 3.65 ಮೀಟರ್ಗಿಂತ ಜಾಸ್ತಿ ನೆಗಿಬೇಕು ವಿತಿನ್ 3 ಚಾನ್ಸು. ಇನ್ನು ಚಿನ್ನಪ್ಸು ನೀವು 8-9 ಚಿನ್ನಪ್ಸ್ನ ಮಾಡಬೇಕಾಗುತ್ತೆ. ಪುಷಪ್ಸ್ ಬಂದು 16-17 ಪುಷಪ್ಸ್ನ ಮಾಡಬೇಕಾಗುತ್ತೆ. ಹಾಗೆಯೇ ಸಿಟಪ್ಸು 25-29 ಬಸ್ಕಿನ ನೀವು ಇಲ್ಲಿ ಹೊಡಿಬೇಕಾಗುತ್ತೆ. ಸ್ನೇಹಿತರೆ, ನೀವು ಇಷ್ಟು ಫಿಸಿಕಲ್ ಟೆಸ್ಟ್ನ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಇದು 75 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ 25 ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ, ಜನರಲ್ ಅವೇರ್ನೆಸ್ 25 ಮಾರ್ಕ್ಸ್ಗೆ ಇರುತ್ತೆ, ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸು 25 ಮಾರ್ಕ್ಸ್ಗೆ ಇರುತ್ತೆ. ಸ್ನೇಹಿತರೆ, ಒಟ್ಟು ಹುದ್ದೆಗಳು ನಾನು ಆವಾಗಲೇ ಹೇಳಿದೆ, ಸೆಕ್ಯೂರಿಟಿ ಗಾರ್ಡ್ನ ಬಿಟ್ಟು ಇನ್ನೂ ಕೆಲವು ಹುದ್ದೆಗಳಿರುತ್ತೆ. ಇದಕ್ಕೆಲ್ಲ ಡಿಗ್ರಿ ಪಾಸ್ ಆಗಿರಬೇಕು ಅಥವಾ ಇದಕ್ಕೆ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು. ಸೊ ಸದ್ಯಕ್ಕೆ ನಾನು 10th ಪಾಸ್ ಅಂತ ತಮ್ಮನೇಲ್ ಹಾಕಿರೋದಕ್ಕೋಸ್ಕರ ಕೇವಲ ಸೆಕ್ಯೂರಿಟಿ ಗಾರ್ಡ್ಗೋಸ್ಕರ ಹೇಳ್ತಾ ಇದ್ದೀನಿ. ಇವರಿಗೆ ಡಿ ಡಿ ಅಮೌಂಟ್ ಬಂದು 100 ರೂಪಾಯಿ ಮಾತ್ರ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಅಂತ, ಇದಕ್ಕೆ ಡಿಗ್ರಿ ಪಾಸ್ ಆಗಿರೋರು ಅರ್ಜಿನ ಸಲ್ಲಿಸ್ಬೋದು. ಇದಕ್ಕೆ ಅರ್ಜಿ ಸಲ್ಲಿಸೋರಿಗೆ 200 ರೂಪಾಯಿ ಡಿ ಡಿ ಇರುತ್ತೆ. ಈ ಒಂದು ನೋಟಿಫಿಕೇಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ಒಂದು ಕಡೆಯಿಂದ ನೀವು ಇಲ್ಲಿ ಓದ್ಕೊ ಹೋಗ್ಬೋದು. ಸ್ನೇಹಿತರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಒಟ್ಟು 16 ಕಡೆ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ನ ಇಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನ ಸೆಂಟರ್ ಆಗಿ ಕೊಟ್ಟಿದ್ದಾರೆ, ಯಾಕೆಂದರೆ ಬೆಂಗಳೂರಲ್ಲೂ ಬ್ರಾಂಚ್ ಆಫೀಸ್ ಇದೆ, ಅಲ್ಲಿ ಸೆಂಟರ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಅರ್ಜಿನ ಸಲ್ಲಿಸೋವಂಥವ್ರು ಎಕ್ಸಾಮ್ನ ಬರೆಯೋದಕ್ಕೆ ಬೇರೆ ಸ್ಟೇಟ್ಗೆಲ್ಲೂ ಹೋಗಂಗಿಲ್ಲ, ನಮ್ಮ ಬೆಂಗಳೂರಲ್ಲೇ ಇರುತ್ತೆ. ಡೈರೆಕ್ಟಾಗಿ ಧೈರ್ಯವಾಗಿ ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಕಡೆಯದಾಗಿ ಅರ್ಜಿನ 29ನೇ ತಾರೀಕಿಗೆ ಓಪನ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವಾಗ ನಾನು ಲಿಂಕ್ನ ಕೊಡ್ತೀನಿ. ಸೊ ಅಲ್ಲಿ ತನಕ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಕಾದು ನೋಡ್ತಾ ಇರಿ. ಲಾಸ್ಟ್ ಡೇಟ್ ಬಂದು 17/11, ನವೆಂಬರ್ 17 ತಾರೀಕಿಗೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ತುಂಬ ಕಮ್ಮಿ ಟೈಮ್ ಇದೆ, ಕೇವಲ 17 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಮತ್ತು ನಿಮಗೆಲ್ಲ ಫಿಸಿಕಲ್ ಟೆಸ್ಟು ಡಿಸೆಂಬರಲ್ಲೇ ಮುಗಿದೋಗುತ್ತೆ, ಜನವರಿನಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ಅಂದರೆ ನಿಮಗೆ ವಿತಿನ್ ಫೆಬ್ರವರಿನಲ್ಲಿ ನಿಮಗೆ ಡೇಟ್ ಆಫ್ ಜಾಯ್ನಿಂಗ್ನ ಕೊಟ್ಬಿಡ್ತಾರೆ. ಅಂದರೆ ವಿತಿನ್ 6 ಮಂತಲ್ಲಿ ನಿಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಅಥವಾ ವಿತಿನ್ 3 ಮಂತ್ಸಲ್ಲಿ ನಿಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.